ಚರ್ಚೆ ಫಸ್ಟ್ ನೀವು ಕರಿಬೇಕಿತ್ತು ಸುದ್ದಿ ನೀವು ತಪ್ಪಿದಾಗ ನಾನು ಕೂಡ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಜನ ನಮ್ಮನ್ನ ಏನಂತಾರೆ ಕರ್ನಾಟಕದಲ್ಲಿ ಮಾತ್ರ ನಂಬುತ್ತಾರೆ ಇಡೀ ನಾಡು ಎದುರು ನೋಡ್ತಿದೆ ಅದ್ ಯಾಕೆ ಫಸ್ಟ್ ಆಗ ನಾನು ನೋಡ್ತೇನೆ ಮುಖ್ಯಮಂತ್ರಿಗಳ ಮೇಲೆ ಇದು ಚರ್ಚೆ ಆಗ್ಲಿಲ್ಲ ಅಂದ್ರೆ ಕ್ವಶನ್ ಅವರ ಮಟ್ಟಿಗೆ ಸದನ ಪ್ರಸ್ತುತವಾಗಿ ಇದನ್ನು ದಯವಿಟ್ಟು ನಾವು ಚರ್ಚೆ ಲಾ ಮಿನಿಸ್ಟರ್ ಮಾತಾಡ್ತಾರೆ ರವಿ ರವಿ ಕೂತ್ಕಲ್ಲಿ ಲಾ ಮಿನಿಸ್ಟರ್ ಮಾತಾಡ್ತಾರೆ ಕೂತ್ಕಲ್ಲಿ ಇವ್ರೆ ಕೂತ್ಕಲ್ಲಿ ಏನೇನು ಕಾನೂನು ಸುರೇಶ್ ಮಂತ್ರಿ ಸುರೇಶ್ ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ ಇದರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀರ್ ಬಗ್ಗೆ ಮಾತಾಡಬೇಕು ಫೈಲ್ಗಳೆಲ್ಲ ಇತ್ತು ಮೂಡ ಆಗಿರೋದು ಮೂಡ ಫೈಲ್ ನೀವ್ ಯಾಕೆ ತುಂಬಿ ಬಂದ್ರಿ ಮೂಡ ಕಟ್ಟಾಗಿತ್ತು ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ಲಾ ಮಿನಿಸ್ಟರ್ ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ ಎಲ್ಲಾರು ಸಾಮೀಲ್ ಅದ ಅಂತ ಹೇಳ್ತಾರೆ ಅದು ಬಹಿರಂಗ ಆಗ್ಲಿ ಯಾರೇ ತಪ್ಪು ಮಾಡಿದ್ರೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ ಅದಕ್ಕೆ ಮಾಡುದಲ್ಲ ಗೊತ್ತಾಗ್ತದಲ್ಲ ಆಗ್ಲಿ ಏನೇನು ಹಾಗಣ ಮಾಡ್ಯಾರ ಎಲ್ಲ ಈಗ ಪ್ರಶ್ನೋತ್ತರ ವೇಳೆ ವಿಷಯ ಅಧ್ಯಕ್ಷ ನಮ್ಮ ನಿಯಮಗಳಿಗೆ ಪ್ರಕಾರ ಚರ್ಚೆ ಆಗಬೇಕು ಈ ಸದನದಲ್ಲಿ ನಾಯಕರು ತರೋದು ರವಿ ಕೂತಲ್ಲಿ ಮಿನಿಸ್ಟರ್ ಮಾತಾಡಿದ್ಮೇಲೆ ಏನಾಗಿದೆ ಇಲ್ಲ ಅಧ್ಯಕ್ಷ ಅದರಿಂದ ನಾನು ತಮ್ಮಲ್ಲೇ ಅರಿಕೆ ಮಾಡ್ತೇನೆ ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ ಇಲ್ಲ ಅಧ್ಯಕ್ಷರೇ ಎಲ್ಲ ಯಾರ್ಯಾರು ಎಲ್ಲಾ ಪಾರ್ಟಿ ಅವರು ಹೇಳ್ತಾರೆ ನಮ್ಮ ನಗರ ಬಂದು ನಾನು ತಮ್ಮಲ್ಲಿ ಅರಿಕೆ ಹೊರಗೆ ಬರಲಿ ಈಗೇನ ಅವರು ವಿಷಯ ಎತ್ತಿದ್ದಾರೆ ಆ ಪಾರ್ಟಿ ಎತ್ತೋದಕ್ಕೆ ಅವ್ರು ಅನ್ನೋದು ಗೊತ್ತಿದೆ ಎಲ್ಲರೂ ಬರಲಿ ಆದ್ರೂ ಗೊಂದಲ ಮಾಡೋದಕ್ಕೆ ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಎದುರಿಸಲಿಕ್ಕೆ ರೆಡಿ ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕ್ಗೆಲ್ಲ ಸ್ವಾಗತಿಸಬೇಕಾಗಿತ್ತು ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು ಅಡ್ಜಸ್ಟ್ಮೆಂಟ್ ಮೋಷನ್ ನಾನು ನೋಡಿದೆ ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ ನೋಡಿ
ಹಳೆ ವಿಚಾರ ಅಲ್ಲ. ನೀವು ಗೊಂದಲ ಮಾಡ್ತಾ ಇದ್ದೀರಲ್ಲ, ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಗೊಂದಲ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ, ಈ ಹಳೆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡುದು, ಇನ್ಕ್ವೈರಿ ಕಮಿಷನ್ ಆಗಿರೋ ಪ್ರಯತ್ನ ಮಾಡುದು ಮಾಡಬೇಕು. ಅವ್ರು ಮಾಡ್ತಾರೆ, ಸುರೇಶ್ ಅವರು ಹೇಳಿದ್ದಾರೆ, ನಾನೆಲ್ಲ ನನ್ನ ಹತ್ರ ದಾಖಲೆ ಇದೆ. ನಾನು ಮಾನ್ಯ ವಿರೋಧ ಪಕ್ಷ ನಾಯಕ ಅದಕ್ಕೆ ಮೂಡಾಕ್ರೆ ಬದಿ ಗೊತ್ತಿತ್ತು. ಅವ್ರು ತಗೊಂಡ್ರೆ ಜನಕ್ಕೆ ಮಾತಾಡಬೇಡಿ, ಸಮರ್ಥರಿದ್ದಾರೆ ಅವರು, ಅವರು ಸಮರ್ಥರಿದ್ದಾರೆ ಮಾಡೋಂತದಕ್ಕೆ. ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ, ಸಮರ್ಥರಿದ್ದಾರೆ ಮಾಡಕ್ಕೆ. ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದಕ್ಕೆ ನೀವ್ ಹೇಳ್ದಂಗೆ ಹೇಳಿ, ಯಾವ್ದೋ ಒಂದು ಆಯೋಗ ಮಾಡಿಬಿಟ್ರೆ ಅದು ತೀರ್ಪು ಬರ್ತದಾ? ಸದನ ಇರೋದೇನ್ಕೆ? ಸದನ ಇರೋದ್ರೆ ಹೋಗಲಿ ಸಭಾಧ್ಯಕ್ಷ, ಸದನ ಸದನ ಮಾತಾಡಿದಿರಿ, ತಾವು ಕೂಡ ಹೇಳಿದಿರಿ ವಿಚಾರವು. ದಯವಿ ನನಗೊಂದು ಅವಕಾಶ ಕೊಡಿ, ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸ್ವಲ್ಪ. ನನಗೊಂದು ಅವಕಾಶ, ಸುರೇಶ್ ಒನ್ ಸೆಕೆಂಡ್ ಅಲ್ಲ, ನನಗೊಂದು ನಿಮಿಷ ಟೈಮ್ ಕೊಡಿ. ಬೇಡ ಸುರೇಶ್, ಆಯ್ತು ಇಲ್ಲ ಅವರು ಆಯ್ತು, ಕೂತ್ಕೊಳ್ಳಿ ಸುರೇಶ್ ಕೊಡಿ, ಅವ್ರು ಕೊಡಕ್ ಮುಂಚೆ ನಮಗೂ ಕೊಡಿ. ಆಯ್ತು ಬರೀ ಇವ್ರದೇ ಸಭಾಧ್ಯಕ್ಷ ಕೂತಿರೋರೆಲ್ಲ ಮಾನ್ ಎಲ್ಲ ಇವ್ರು ಕೆಲವರು ಮಾಡಿರೋ ಅನಾಚಾರಗಳು ಎಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ, ಎಲ್ಲಾ ಮೇಲೆ ಸುರೇಶ್ ಅವರೇ ಉಪ. ಆಯ್ತು ಒಂದ್ ಸೆಕೆಂಡ್, ಬಿಜೆಪಿ ಒಂದ್ ಸೆಕೆಂಡ್ ನನ್ಗೂ ಅವಕಾಶ ಕೊಡ್ಬೇಕು. ಬರೀ ಒಂದ್ ಸೆಕೆಂಡ್ ಅವರೇ, ಅಲ್ಲ ಎತ್ನಲ್ಲ ಅವರೇ ಕೊಡ್ತಾರೆ ಇಲ್ಲ. ಹೌದೌದು, ಎಲ್ಲಾ ಪಕ್ಷದವರು ಕರ್ನಾಟಕ ಲೂಟಿ ಮಾಡಲ್ಲ ಅವ್ರು, ಎಲ್ಲ ಕೊಡ್ಲಿ ಅವಕಾಶ ಕೊಡ್ಲಿ. ಅದಕ್ಕೆ ಮಾತಾಡೋ, ದೊಡ್ಡ ಒಂದು ಬಂಡಿ ಐತೆ ಅನಾಚಾರ ಅಪವಾದ. ಅಪವಾದ ಅದಕ್ಕೆ ಅಪವಾದ ಬರಬಾರ್ದು, ಚರ್ಚೆ ಆಗ್ಬೇಕು. ಇಲ್ಲದ್ರೆ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೆ ಅನ್ಕೋತಾರೆ. ಯಾವ್ದು ಫಿಕ್ಸಿಂಗ್ ಇಲ್ಲ, ನಾವೆಲ್ಲರೂ ಆಡಳಿತ ಪಕ್ಷ, ಪ್ರತಿಪಕ್ಷ, ಜನಪರವಾಗಿದ್ದೀವಿ, ಚರ್ಚೆ ಮಾಡ್ತೀವಿ, ಎಲ್ಲ ಮುಕ್ತವಾಗಿ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಇದಕ್ಕೆ ಸಹಮತ ಇದೆ ಅಂತ ನಮ್ಗೆ ವಿಶ್ವಾಸ ಇದೆ. ಮಾತಾಡಿದ್ರಲ್ಲ ಅವ್ರೆ, ಬಿಜೆಪಿ ಕಾಂಗ್ರೆಸ್ ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಐತೆ, ತಮ್ಗ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸಬೇಕಾಗಿತ್ತು, ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ, ಮುಂದಿನ ಸಲ ಇವರೆಲ್ಲ ಮನೆ ಕಳಿಸ್ರಿ, ಪ್ರಾಮಾಣಿಕ ಇದ್ದವ್ರು ಮುಂದೆ ತಗೊಂಡ್ರಿ. ಸಭಾಧ್ಯಕ್ಷ ವಿರೋಧ ಪಕ್ಷದವರು ಎಕರೆ ಗಟ್ಟಲೆ ತಗೊಂಡವ್ರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು, ಸುಳ್ಳು ಅಡ್ರೆಸ್ ಕೊಟ್ಟು ಅವಕಾಶ ಕೊಡ್ಲಿಕ್ಕೆ ಮಾನ್ಯ ಎತ್ತೈತೆ ಅವ್ರಿಗೆ ಕೊಡ್ತೀನಿ ಸರ್, ನಿಮ್ಮ ಮಾತು ಬೀರಿ ಹೋಗಲ್ಲ, ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ.
ಯಾವುದೇ ವಿಷಯವನ್ನ ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಮಾಡಿದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತ ಚರ್ಚೆ ಅಥವಾ ಯಾವುದೇ ಹೇಳಿಕೆಗಳು ಈ ಸದನ ನಡವಳಿಕೆಗಳಲ್ಲಿ ಬರ್ತಕ್ಕಂತಲ್ಲಿ ಅರಿಕೆ ಮಾಡ್ತೀನಿ. ಈಗ ಈಗ ತಾವ್ ಹೇಳಿದಿರಿ ಅದಕ್ಕೆ ಸಂಬಂಧಿತ ಏನಾದ್ರೂ ಇದ್ರೆ ತೆಗೆದಾಕಿ ಈ ಚರ್ಚೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಒಂದ್ ಸೆಕೆಂಡ್ ಟೈಮ್ ಒಳಗಡೆ ಮುಗಿಸ್ತೀನಿ, ಜಾಸ್ತಿ ಸಮಯನೂ ತಗೊಂಡಲ್ಲ, ಇಷ್ಟೊತ್ತು ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತು ಮುಗಿಸೇ ಬಿಡ್ತಾ ಇದ್ದೆ ನಾನು. ದಯವಿಟ್ಟು ನನಗೆ ಒಂದು 5 ನಿಮಿಷ ಟೈಮ್ ಕೊಡಿ, ಕೂತ್ಕೊಳ್ಳಿ. ಹೈಕೋರ್ಟ್ ಒಪ್ಪಿಲ್ಲ, ಆಯ್ತು ಕೊಟ್ಟಿಲ್ಲ, ಓಕೆ. ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರ ಇದೆ, ನಾವು ಚರ್ಚೆ ಮಾಡಬೇಕು. ಇದ್ರ ಒಳಗೆ ಏನೇನು ಇನ್ವಾಲ್ವ್, ಬರೇ ನಾವು ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡೋದಲ್ಲ. ಯಾರ್ಯಾರು ಅದಾರ, ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಂಡಾರ ಅವ್ರದೆಲ್ಲ ಬಣ್ಣ ಬಯಲಾಗಲಿ, ಓಕೆ. ಅವ್ರ ಎಷ್ಟು ಲೂಟಿ ಮಾಡ್ಯಾರ ಬಣ್ಣ ಬಯಲಾಗಲಿ, ಓಕೆ. ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ, ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಓಕೆ. ಕ್ಲೀನ್ ಆಲ್ ಪಾರ್ಟಿ ಆಗ್ಬೇಕು, ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು. ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು, ಚರ್ಚೆಗೆ ಅವಕಾಶ ಕೊಡಿ, ಓಕೆ. ಈಗ ಆಯ್ತಾ, ಮಾತಂದ್ರೆ ಮಾತಿದ್ರು.